ಇದೊಂದು ಐತಿಹಾಸಿಕ ಸಭೆ. ಕೆಲವು ಸಮಯದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿಗಳ ಸನ್ಮಾನ್ಯ ರಂದೀಪ್ ಸಿಂಗ್ ಸುರ್ಜೇವಾಲ ಅವರು, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸನ್ಮಾನ್ಯ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಅವರು, ಹಾಗೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಎಲ್ಲ ಹಿರಿಯ ಮುಖಂಡರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಇನ್ನು ಕೆಲವೇ ನಿಮಿಷಗಳವರು ಬರ್ತಾರೆ. ತಾನು ಹೇಳಿ ಒಂದು ಐತಿಹಾಸಿಕ ಸಭೆ. ಈ ಸಭೆಯ ಮೂಲಕ ಒಂದು ಸಂದೇಶ ಹೋಗಿದೆ. ವಿಶೇಷವಾಗಿ ಪಕ್ಷ ಏನ್ ತೀರ್ಮಾನ ಮಾಡಿದ್ರೆ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಬೇರೆ ಬೇರೆ ಜಿಲ್ಲೆಯವರು ಕೂಡ ಕೇಳಿದ್ರು, ಹುಬ್ಳಿ ಕೇಳಿದ್ರು, ತುಮಕೂರಿನವ್ರು ಕೇಳೋದು, ಬೇರೆ ಜಿಲ್ಲೆಯವ್ರನ್ನ ಕಾರ್ಯಕ್ರಮ ಮಾಡ್ತೀವಿ, ಈ ಕಾರ್ಯಕರ್ತ ರಾಜ್ಯ ಮಟ್ಟ ಸಮಾವೇಶ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅಂತಿಮವಾಗಿ ಪಕ್ಷ ಮಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಬೇಕು, ಇಲ್ಲಿಂದ ನಮ್ಮ ಹೋರಾಟ ಶುರು ಮಾಡಬೇಕಂತ ಚಿಂತೆ ಮಾಡಿ ಮಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಜನಸಾಗರ ಈ ಭಾಗದ ಜನರ ವಿಶ್ವಾಸ ಹಾಗೂ ಜನಸಮೂಹ ನೋಡಿದ್ರೆ ವಿಶೇಷವಾಗಿ ಈ ಭಾಗದಲ್ಲಿ ಮಂಗಳೂರು ಮತ್ತೆ ಉಡುಪಿ ಜಿಲ್ಲೆ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಂಪಿಯಲ್ಲಿ ಜಯಭೇರಿ ಬಾರಿಸ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಮ್ಮ ಮುಖಂಡರು ಬಂದು ಹಲವಾರು ವಿಚಾರಗಳು ಹೇಳ್ತಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಬಂದಿದ್ದಾರೆ. ಇವತ್ತು ಇಲ್ಲಿನ ರಾಹಕಣಲೆ ನಾವು ಕಾಳೆ ಊದುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ವಿಚಾರ ಹೇಳ್ಬೇಕಂತ ಹೇಳಿದ್ರೆ ನಿನ್ನೆ ಮೊನ್ನೆ ಹುಟ್ಟಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿಗೆ ಹುಟ್ಟಂತ ಅಲ್ಲ ಪಕ್ಷ, ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ನಾವು ಗೆದ್ದಿದ್ದೀವಿ, ಸೋತಿದ್ದೀವಿ, ನಿರಂತರ ಹೋರಾಟ. ಯಾವತ್ತೂ ನಮ್ಮ ಸಿದ್ಧಾಂತಗಳು ನಾವು ಬಲಿಕೊಳ್ಳಿಲ್ಲ, ಯಾವತ್ತೂ ನಮ್ಮ ವಿಚಾರಧಾರೆ ಬದಲಾವಣೆ ಮಾಡಲಿಲ್ಲ. ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಈ ದೇಶಕ್ಕೆ ಯಾವ ತರ ಸ್ವಾತಂತ್ರ್ಯ ಕೊಟ್ರು? ಮಹಾತ್ಮ ಗಾಂಧಿ, ಮೌಲಾನಾ ಅಬುಲ್ ಕಲಾಂ ಆಜಾದ್, ಇಂತ ಹತ್ತು ಹಲವಾರು ಮುಖಂಡರು ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಬಲಿದಾನ ಕೊಟ್ರು. ನಂತರ ನಮ್ಮ ನಾಯಕಿ ಇಂದಿರಾ ಗಾಂಧಿಯವರು ಈ ರಾಷ್ಟ್ರವನ್ನು 16 ವರ್ಷ ಆಳಿದ್ರು. ಸದಾ ಕಾಲ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ ಚಿಂತನೆ ಮಾಡಿದ್ರು. 20 ಅಂಶದ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ರು. ಉಳುವನೆ ಭೂಮಿಯ ಒಡೆಯ ಕಾರ್ಯಕ್ರಮಕ್ಕೆ ಅನುಷ್ಠಾನಕ್ಕೆ ತಂದ್ರು. ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ್ರು. ಸದಾ ಕಾಲ ಬಡವರ ಬಗ್ಗೆ ಚಿಂತನೆ ಮಾಡಿದ ಧೀಮಂತ ನಾಯಕಿ ದಿವಂಗತ ಇಂದಿರಾ ಗಾಂಧಿಯವರು. ರೋಟಿ ಕಪೂರ್ ಮಕಾನ್ ಅವರ ಬದ್ಧತೆ ಇತ್ತು. ಇವತ್ತು ದೇಶ ಐಕ್ಯತೆಗೆ ನಿರಂತರ ಕೆಲಸ ಮಾಡ್ತಾ ಇದ್ರು. ಕೊನೆಗೆ ಒಡಿಸಾದಲ್ಲಿ ಅವರು ಕೊನೆ ಭಾಷಣ ಮಾಡಿದ್ರು ಇಂದಿರಾ ಗಾಂಧಿಯವರು. ಬಹುಶಃ ಅವ್ರಿಗೇನು ಮಾಹಿತಿ ಇದ್ದಂಗೆ ಇತ್ತು, ನಾನು ಸಾಯ್ತೀನಿ ಅಂತ ಕೊನೆ ಭಾಷಣ ಮಾಡಿದ್ರು. ನನ್ನ ರಕ್ತದ ಪ್ರತಿಯೊಂದು ಕಣ ಈ ದೇಶದ ಐಕ್ಯತೆಗೆ ಅನುಗುಣವಾಗಿ ಇಡ್ತೀನಿ ಹೇಳಂತ ಮಾತು ದಿವಂಗತ ಇಂದಿರಾ ಗಾಂಧಿ ಹೇಳಿದ್ರು. ಮರುದಿನ ಹಂತಕರ ಗೋಂಡ್ಗೆ ಬಲಿಯಾದ್ರು, ದೇಶ ಬಡವಾಯಿತು. ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ್ರು. ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಕಾರ್ಯಕ್ರಮಕ್ಕೆ ಕೆಲಸ ಮಾಡ್ತಾ ಇದ್ರು. ವಿಶೇಷವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡಿದ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿಯವರು. ಲಾಕ್ ಮಾಡಕ್ಕೆ ಸ್ಟೋ ಮಾಡಕ್ಕೆ ಇವರೇ ಮಾಡಕ್ಕೆ ರಾಜೀವ್ ಗಾಂಧಿಯವರು ನಿರಂತರವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ವಿಶೇಷವಾಗಿ 18 ವರ್ಷದ ಯುವಕರಿಗೆ ಮತದಾನ ಹಕ್ಕು ಕೊಡ್ಬೇಕಂತ ಚಿಂತನೆ ಮಾಡುದು. ಯಾಕಂದ್ರೆ ಅವಾಗ 21 ವರ್ಷ ಇತ್ತು. ಹಲವಾರು ಹಿರಿಯ
ಹೇಳ್ಕೊಂಡ್ರು ರಾಜೀವ್ ಗಾಂಧಿ ಹೇಳಿದ್ರು, ರಾಜೀವ್ ಗಾಂಧಿ ತಪ್ಪಾಡ್ತಾ ಇದ್ದೀರಾ, ಈ ಹುಡುಗರಿಗೆ ಅಧಿಕಾರ ಕೊಡಬೇಡಿ ಅಂತ ಮಾತನ್ನು ಹೇಳಿದ್ರು. ಒಂದು ಸಭೆಯಲ್ಲಿ ರಾಜೀವ್ ಗಾಂಧಿ ಹೇಳ್ತಾರೆ, ಈ ದೇಶ ಉಳಿಬೇಕಾದ್ರೆ, ಈ ದೇಶ ಬೆಳಿಬೇಕಾದ್ರೆ, ಈ ದೇಶ 21ನೇ ಶತಮಾನಕ್ಕೆ ಹೋಗ್ಬೇಕಾದ್ರೆ ಈ ಯುವಕರನ್ನ ಮಾತ್ರ ಸಾಧ್ಯ ಅಂತ ಮಾತನ್ನು ಹೇಳಿ 18 ವರ್ಷದ ಯುವಕರಿಗೆ ಅಧಿಕಾರ ಕೊಡ್ತಾರೆ ರಾಜೀವ್ ಗಾಂಧಿಯವರು. ಇವತ್ತು ಸಂಪರ್ಕ ಕ್ರಾಂತಿ, ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇದೆಲ್ಲ ರಾಜೀವ್ ಗಾಂಧಿಯವರ ಕೊಡುಗೆ. ಈ ದೇಶವನ್ನ 21ನೇ ಶತಮಾನ ಅಂತ ಕನಸು ಕಂಡಂತಹ ಧೀಮಂತ ನಾಯಕ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಕೂಡ ಈ ದೇಶ ಐಕ್ಯತೆಗೆ ತಮ್ಮ ಪ್ರಾಣ ಅರ್ಪಣೆ ಮಾಡಿದ್ರು. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತವನ್ನು ಕೊಟ್ಟು ಅಂತ ಕನಸು ಕಂಡಿದ್ರು, ಅದು ನನಸು ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ನಾಯಕತ್ವ ಕೆಲಸ ಮಾಡಿದ್ರು. ಕೂಡಲೇ ಹಲವಾರು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಶ್ರೀಮತಿ ಸೋನಿಯಾ ಗಾಂಧಿ ಮೇಲೆ ಟೀಕೆ ಮಾಡಿದ್ರು, ವಿದೇಶಿ ಮಹಿಳೆ, ವಿದೇಶಿ ಮಹಿಳೆ ಅಂತ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಯಾಕಂದ್ರೆ ಈ ಸಾಕಷ್ಟು ಮಹಿಳೆಯರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಯಾವುದೇ ಅಧಿಕಾರದ ಆಸೆ ಇಲ್ಲ ಶ್ರೀಮತಿ ಸೋನಿಯಾ ಗಾಂಧಿ. ಒಂದು ಸಭೆಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ, ಈ ದೇಶಕ್ಕೆ ಸೊಸೆಯಾಗಿ ಬಂದೆ, ಈ ದೇಶದಲ್ಲಿ ತಾಯಾದೆ, ಈ ದೇಶದಲ್ಲಿ ವಿದ್ಯೆ ಕೂಡ ಆಗಿ ಅಂತ ಮಾತು ಶ್ರೀಮತಿ ಸೋನಿಯಾ ಗಾಂಧಿ ಹೇಳ್ತಾರೆ. ಯಾವ ಕೆಲಸ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಭವ್ಯ ಭಾರತ ಕಟ್ಟ ಅಂತ ಕನಸು ಕಂಡಿದ್ರು, ಅದು ನನಸು ಮಾಡಲಿಕ್ಕೆ ಶ್ರೀಮತಿ ಸೋನಿಯಾ ಗಾಂಧಿ ಯಾಕಂತ ವಹಿಸ್ಕೊಂಡ್ರು. ಅವ್ರ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಯ್ತು, ಆದ್ರೆ ಅವರು ಸನ್ಮಾನ್ಯ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ನಾನು ಯಾಕೆ ವಿಚಾರ ಹೇಳ್ತೇನೆ ಅಂದ್ರೆ, ನಮ್ಮ ನಾಯಕರುಗಳು, ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಅವರು, ಯಾವತ್ತೂ ಅಧಿಕಾರದ ಆಸೆ ಇಲ್ಲ ಅವ್ರಿಗೆ. ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಬದ್ಧತೆ ಇರಬೇಕು, ಅದೇ ಅವರ ಹೋರಾಟ ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ನಡೀತಾ ಇದೆ. ಇದು ದೇಶದ ಬದಲಾವಣೆ ಆಗ್ತಾ ಇದೆ. ಹಿಮಾಚಲ್ ಗೆದ್ವಿ ನಾವು, ಕರ್ನಾಟಕದಲ್ಲಿ ಗೆದ್ವಿ. ಇವತ್ತು ಸನ್ಮಾನ್ಯ ಖರ್ಗೆ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಮತ್ತೆ ಸೋನಿಯಾ ಗಾಂಧಿ ನಾಯಕತ್ವ ಕಾಂಗ್ರೆಸ್ ಪಕ್ಷ ನಡೀತಾ ಇದೆ. ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಕಾರ್ಯಕ್ರಮವನ್ನ, ತ್ಯಾಗ ಬಲಿದಾನವನ್ನ ಜನರಿಗೆ ಏನಂತ ಕೆಲಸ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಮಾಡಬೇಕು. ಇವತ್ತು ದೇಶದಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿ ಆಗಬೇಕಾದ್ರೆ ಅದು ಕೆಳಗಿನ ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಹೇಳಂತ ಮಾತು ಹೇಳ್ತಾ ಇದ್ದೇವೆ. ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ನಾವು ತಯಾರಾಗಬೇಕಾಗಿದೆ. ಇವತ್ತು ನಾ ಹೇಳ್ತೀನಿ, ಒಳ್ಳೆ ವಿಶ್ವಾಸ ಹೇಳ್ತೀನಿ, ಬರಂತ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟು ಕಾಂಗ್ರೆಸ್ ಗೆದ್ದು ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತಪಡ್ತಾ ಇದ್ದೀನಿ. ನಾವೆಲ್ಲ ಸರಿ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ ಜನರು ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು 10 ವರ್ಷ ಆಯ್ತು ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು. ತಮ್ಮ ಸಭೆಯಲ್ಲಿ ಹೇಳ್ತಾ ಇದೆ, ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲುತ್ತೆ, ಅಷ್ಟು ಸುಳ್ಳು ಸನ್ಮಾನ್ಯ ನರೇಂದ್ರ ಮೋದಿ ಹೇಳಿದ್ದಾರೆ. ಅಧಿಕಾರ ಬೋರ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಆಗ್ತೀನಿ ಹೇಳಿದ್ರು. 10 ವರ್ಷ ಆಗಿದೆ, 15 ರೂಪಾಯಿ ಕೂಡ ಯಾರದ ಅಕೌಂಟ್ ಬರಲಿಲ್ಲ. ಅದು ಮೊದಲೇ. ಎರಡನೇದಾಗಿ, ನಮ್ಮ ಯುವಕರಿಗೆ ಮೋಸ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಯುವಕರಿಗೆ ಆಶ್ವಾಸನೆ ಸುಳ್ಳು ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡಬೇಕಾಯ್ತು, 20 ಲಕ್ಷ ಉದ್ಯೋಗ ಕೊಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಅಂತ ಹೇಳಿದ್ರು, ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ಯಾವ ಘನಕಾರ್ಯಕ್ಕೆ, ಯಾವ ಪುರುಷತ್ವಕ್ಕೆ ಜನ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ಬೇಕು? ನಾನು ಕೇಳ್ತೀನಿ, ನಮ್ಮ ಸರ್ಕಾರ ಕೇಂದ್ರ ಅಧಿಕಾರ ಇರುವಾಗ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 105 ರೂಪಾಯಿ ಇದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, ಇವತ್ತು 1200ಕ್ಕೆ ತಲುಪಿದೆ. ಎಲ್ಲ ಬೆಲೆ ಏರಿಕೆ ಆಗಿದೆ, ಆದ್ರೆ ಭಾಷಣ ಮಾತ್ರ ರಾಮರಾಜ ಮಾಡ್ತೀವಿ ಹೇಳಿದ್ರು. ನಾನು ಹೇಳಿದ ಸಭೆಯಲ್ಲಿ ನರೇಂದ್ರ ಮೋದಿ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀವಿ ಅಂತ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಸ್ವರ್ಗ ಅಂತ ತೋರಿಸಲಿಲ್ಲ, ಜನರಿಗೆ ನರ್ಕ ಅಂತ ತೋರಿಸಿದ್ದೀನಿ. ನರ್ಕ 10 ವರ್ಷ ಕೇವಲ ಸುಳ್ಳು ಹೇಳ್ಕೊಂಡು ಇವತ್ತು ಕಾಲ ಕಳೆದಿದ್ರ. ಒಂದು ಒಂದು ಪತ್ರಿಕಾಗೋಷ್ಠಿ ಮಾಡಂತ ಯೋಗ್ಯತೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಇರಲಿಲ್ಲ. ಕೇವಲ ಮನ್ ಕಿ ಬಾತ್ ಹೇಳ್ಬಿಟ್ಟು ಜನರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ, ಜನ ಇವತ್ತು ಮನ್ ಕಿ ಬಾತ್ ಒಪ್ಪಲ್ಲ, ಇವತ್ತು ಕಾಮ್ ಕಿ ಬಾತ್, ಇವತ್ತು ಕೆಲಸ ಮಾಡಬೇಕು. ಇವತ್ತು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ, ಎಲ್ಲಿದೆ ವಿಶ್ವಾಸ? ನಾವು ಹೇಳ್ತೀವಿ ಎಲ್ಲ ಸರ್ವ ನಾಶ ಮಾಡಿದೀರ, ವಿಕಾಸ ಮಾಡಿ ಸರ್ವ ನಾಶ. ಯಾವ ಏನು ನೀವು ಸಬ್ಕಾ ವಿಕಾಸ್,
ಅಲ್ಪಸಂಖ್ಯಾತ ಏನ್ ಕಾರ್ಯಕ್ರಮ ಕೊಟ್ರಿ? ಬಡವರಿಗೆ ಏನ್ ಕಾರ್ಯಕ್ರಮ ಕೊಟ್ರಿ? ಮಹಿಳೆಯರ ಕಾರ್ಯಕ್ರಮ ಕೊಟ್ರಿ? ಆ ಹಿನ್ನೆಲೆಯಲ್ಲಿ ಇವತ್ತು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡಬೇಕು. ಮುಂದಿನ 2 ತಿಂಗಳು ಭಾರತೀಯ ಜನತಾ ಪಾರ್ಟಿಯ ಕರ್ಮಕಾಂಡ, ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳನ್ನು ಜನರಿಗೆ ಹೇಳುವಂತ ಕೆಲಸ ನಾವು ಮಾಡಬೇಕಾಗಿದೆ. ಇವತ್ತು ಇವತ್ತು ಬಹಳ ಇದೆ, ಬಹಳ ಸಂತೋಷ. ಇವತ್ತು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಕ್ಕೆ ನಾವು ಹೊರಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. 8 ತಿಂಗಳಲ್ಲಿ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿಗಳು ಇವತ್ತು 5 ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದ್ದೀವಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೇಳ್ತೀವಿ, ನಿಮ್ಗೇನಾದ್ರು ಧೈರ್ಯ ಇದ್ರೆ, ನಿಮ್ಗೆ ಏನಾದರೂ ಆ ಶಕ್ತಿ ಇದೆ, ಈ 5 ಗ್ಯಾರಂಟಿಯನ್ನು ತಾವು ವಿರೋಧ ಮಾಡಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಕ್ಕೆ ನೋಡಿ ಭಾರತೀಯ ಜನತಾ ಪಾರ್ಟಿ ಭ್ರಮನಿಷ್ಠರಾಗಿದ್ದಾರೆ. ಇವತ್ತು 5 ಗ್ಯಾರಂಟಿಗಳು ಕೂಡ ನಾವು 8 ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಶಕ್ತಿ ಮಹಿಳಾ ಫ್ರೀ ಬಸ್ ಇತಿಹಾಸ ನಿರ್ಮಾಣ ಆಗಿದೆ. ಇಡೀ ಪ್ರಪಂಚದಲ್ಲಿ 150 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದ್ದಾರೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ, ಎಂತಹ ಕ್ರಾಂತಿಕಾರಿಕ ಕಾರ್ಯಕ್ರಮ. ಅದಕ್ಕೆ ನೋಡಿ ನೀವು ಇದನ್ನು ವಿರೋಧ ಮಾಡ್ತೀರಾ? ಜನ ನಿಮ್ಗೆ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಬಡಗಿರು ಕೊಟ್ಟಂತ ಕಾರ್ಯಕ್ರಮ ಬಜೆಟ್ ಅಲ್ಲಿ ದುರ್ದೈವ ದುರಂತ ಏನ್ ಹೇಳಿದ್ರೆ, ಅಲ್ಲಿ ಬಜೆಟ್ ನ ಓದ್ತಾ ಇದ್ದಾರೆ, ಓದೋ ಮುಂಚೆನೆ ಪ್ಲೇ ಕಾರ್ಡ್ ಹಿಡ್ಕೊಂಡು ಅದನ್ನು ವಿರೋಧ ಮಾಡ್ತಾರಲ್ಲ ಎಲ್ಲಾರು. ನಂಬಿಕೆ ಪತ್ರಿಕೆ ಬಜೆಟ್ ನ ಓದ್ಲೇ ಇಲ್ಲ, ಅದು ಮುಂಚೆನೆ ಪ್ಲೇ ಕಾರ್ಡ್ ತಗೊಂಡು ವಿಧಾನಸಭೆ ವಿಧಾನ ಪರಿಷತ್ ಪ್ರೊಟೆಸ್ಟ್ ಮಾಡ್ತಾರೆ. ಇವ್ರಿಗೆ ಏನಾಗಿದೆ, ಅವರ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥ ಆಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ, ಅದಕ್ಕೆ ಅವರು ಯಾವ ರೀತಿಯಲ್ಲಿ ನಾವು ನಮ್ಮ ಮೇಲೆ ಗೂಬೆ ತೋರಿಸಕ್ಕೆ. ಇವತ್ತು ನಾನು ಕೇಳ್ತೇನೆ, ಮೊನ್ನೆ ಡೆಲ್ಲಿಯಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ನಮ್ಮ ಹಕ್ಕು ನಮ್ಗೆ ಕೊಡಬೇಕು, ನಮ್ಮ ಪಾಲ್ ನಮ್ಗೆ ಕೊಡಬೇಕು ಅಂತ. ಒಂದೊಂದು ಪ್ರಶ್ನೆ ಕೇಳ್ತೀವಿ ಶ್ರೀಮತಿ ನಿರ್ಮಲ ಸೀತಾರಾಮನ್ಗೆ. ನೀವು ಕರ್ನಾಟಕದ ರಾಜ್ಯಸಭೆ MP, ತಾಯಿ ಹೃದಯ ಇಲ್ವಾ ನಿಮ್ಗೆ? ಕರ್ನಾಟಕ ಜನ ಬಹಳ ಕಷ್ಟದಲ್ಲಿದ್ದಾರೆ, ಬರ ಬಂದು 223 ತಾಲೂಕುಗಳಲ್ಲಿ ಬರ ಇದೆ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು 17,000 ಕೋಟಿ ನಾವು ಕೊಡಬೇಕಂತ ಒಂದು ಬರೆದು 4-5 ತಿಂಗಳಾಯ್ತು. ಅದ್ರೆ ನಾಚಿಕೆ ಆಗ್ಬೇಕು ಕೇಂದ್ರ ಸರ್ಕಾರಕ್ಕೆ. 5 ತಿಂಗಳಾದ್ರೂ ಕೂಡ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡ್ಲಿಲ್ವಲ್ಲ, ಇದೊಂದು ಮಲ್ತಾಯಿ ದೋಣೆ, ಇದು ಮತ್ತೇನು, ಇದೊಂದು ದುರಂತ ಇದು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದ್ದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತು ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನ, ವಿಚಾರಧಾರೆಗಳನ್ನ, ಕೆಲಸ ಮಾಡಿದ ಕೆಲಸ ನಾವು ಮಾಡ್ಬೇಕನ್ನ ಮಾತನ್ನ ಹೇಳ್ತಾ, ವಿಶೇಷವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇವತ್ತು ಭಾರತ್ ಜೋಡೋ 2ನೇ ಹಂತದಲ್ಲಿ ಇವತ್ತು ಹೊರಟಿದ್ದಾರೆ. ಕೊನೆಗೆ ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಕೋಮುವಾದಿ ಶಕ್ತಿಗಳು ಸಮಾಜವನ್ನು ಹೊಡೆಯ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಸಮಾಜವನ್ನು ಒಗ್ಗೂಡುವಂತ ಕೆಲಸ ತಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಾನು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಇತಿಹಾಸ, ಕಾರ್ಯಕ್ರಮ, ವಿಚಾರಧಾರೆಗಳನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ತಾವು ಮಾಡಬೇಕು. ಆ ಐತಿಹಾಸಿಕ ಇದೊಂದು ಕಾರ್ಯಕ್ರಮ, ಇದ್ರ ಮೂಲಕ ಆ ಸಂದೇಶ ಹೋಗ್ಲಿ. ನಾವು ಲೋಕಸಭೆಗೆ ಚುನಾವಣೆಗೆ ನಾವು ಸಜ್ಜಾಗಿದ್ದೀವಿ. ನಿಮ್ಮ ಏನು ರಾಜಕೀಯ ಕುತಂತ್ರಗಳಿಗೆ ಉತ್ತರ ಕೊಡ್ತೀವಿ. ಈ ಕೇಂದ್ರದಲ್ಲಿ 10 ವರ್ಷ ನಿಮ್ಮ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆದ್ದು ಈ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಅಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ಈ ಭಾಗದ ಎಲ್ಲ ಮುಖಂಡರುಗಳು ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ವೇದಿಕೆಯಲ್ಲಂತ ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಜಿಲ್ಲಾ ಎಲ್ಲ ಮುಖಂಡರುಗಳು ಇವತ್ತು ಶ್ರಮಿಸಬೇಕು. ಎಲ್ಲ ಹೆಸರು ತಗೊಳಕ್ಕೆ ಸಾಧ್ಯ ಆಗಲ್ಲ. ತಾವೆಲ್ಲ ಇವತ್ತು ಒಳ್ಳೆ ಕೆಲಸ ಮಾಡಿದೀರಾ, ಒಂದು ಸಂದೇಶ ಕೊಟ್ಟಿದ್ದೀರಾ. ನಾವು ಹೆಚ್ಚು ಸೀಟ್ ಗೆಲ್ಲಿಲ್ಲ ಇಲ್ಲಿ, ಆದರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಇದೆ, ಹೋರಾಟ ಮಾಡಂತ ಛಲ ಇದೆ, ಹೋರಾಟಕ್ಕೆ ನಾವು ಸ್ಥಿರವಾಗಿದ್ದೀವಿ ಅಂತ ಇವತ್ತು ಬಂದಿದ್ದೀರಾ. ತಮ್ಗೆಲ್ಲ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ವಂದನೆಗಳು ಸರ್. ನಮ್ಮ